ಹೇಳ್ತಾರೆ, ಕಣ್ಣು ತೆಗೆದ್ರೆ ಜನನ, ಕಣ್ಣು ಮುಚ್ಚಿದ್ರೆ ಮರಣ, ಈ ರೆಪ್ಪೆ ಆಡಿಸುವ ಕಾಲವೇ ನಮ್ಮ ಜೀವನ ಅಂತ. ಸೊ ಕ್ಷಣಿಕವಾದದ್ದು ನಮ್ಮ ಜೀವನ. ಆದರೆ ಈ ಜೀವನದಲ್ಲಿ ದೇಶ ನಮಗೇನು ಮಾಡುತ್ತು ಅನ್ನೋದಕ್ಕಿಂತ ದೇಶಕ್ಕೆ ನಾವೇನು ಮಾಡಿದ್ವಿ ಅನ್ನೋದು ಮುಖ್ಯ. ಇವತ್ತು ಪುನೀತ್ ಅವ್ರ ಬಗ್ಗೆ ಪ್ರಪಂಚ ಪೂರ್ತಿ ಇವತ್ತು ತುಂಬ ಜನ ತಿಳ್ಕೊತಾ ಇದ್ದಾರೆ. ಸರ್, ಕರ್ನಾಟಕ ಗೊತ್ತು, ಆಚೆ ಈಗ ನನಗೂ ತುಂಬ ಜನ ಫೋನ್ ಮಾಡ್ತಾರೆ, ಏನು ಸರ್ ಅವರು ಈ ಥರ ಮಾಡಿದಾರ, ಈ ಥರ ಮಾಡಿದಾರ, ಇಷ್ಟು ವೃದ್ಧಾಶ್ರಮಗಳ, ಇಷ್ಟು ಮಕ್ಕಳಿಗೆ ಸೇವೆ ಮಾಡ್ತಾಯಿದ್ದಾರೆ, ಅಷ್ಟು ಅಂಥ ಒಂದು ಒಳ್ಳೆ ಮನುಷ್ಯನ ಏನು ಸರ್ ಭಗವಂತ ಈ ಥರ ಮಾಡ್ದ ಅಂತ. ಸೊ ಎಲ್ಲ ಕಡೆಯೂ ಇವತ್ತು ಪುನೀತ್ ಅವ್ರ ಬಗ್ಗೆ ಆ್ಯಂಡ್ ಎಸ್ಪೆಷಲಿ ಅವರು ಮಾಡಿದ ಸಮಾಜಕ್ಕೆ ಅವ್ರು ಮಾಡಿದ್ದ ಸೇವೆಗಳ ಬಗ್ಗೆ ಈಗ ಆ್ಯಸ್ ಎ ಅವರು ಫಿಲ್ಮ್ಸೂ ಈಗ ಎಲ್ಲ ಜನ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆಯೂ. ಬಿಕಾಸ್ ನಾನು ಆ ಕಡೆ ಹೈದರಾಬಾದ್ ಆಗಲಿ ಚೆನ್ನೈ ಆಗಲಿ ಎಲ್ಲ ಕಡೆ ಹೋಗ್ತಾ ಇರ್ತೀನಿ. ಸೊ ಎಲ್ಲ ಕಡೆಯೂ ಈಗ ಪುನೀತ್ ಅವ್ರ ಬಗ್ಗೆನೇ ಒಂದು ದೊಡ್ಡ ಮಾತುಕತೆ ನಡೀತಾ ಇದೆ. ಅಯ್ಯೋ, ಅಂಥ ಒಂದು ಒಳ್ಳೆ ಮನುಷ್ಯ ಯಾಕೆ ಸರ್ ಭಗವಂತ ಈ ಥರ ಮಾಡ್ದ ಅಂತ. ಸೊ ನಿಜವಾಗಲೂ ಇಟ್ಸ್ ಎ ಗ್ರೇಟ್ ಲಾಸ್, ಗ್ರೇಟ್ ಲಾಸ್. ಇನ್ನೂ ಐ ಫೀಲ್ ಏನೋ ಶೂಟಿಂಗ್ ಬಂದೆ, ಶೂಟಿಂಗಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಇವೆಲ್ಲ ನಮ್ಮ ಏನೋ ಪ್ರೆಸ್ ಮೀಟ್ ನಡೀತಾ ಇದೆ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋದು ಒಂದು ಮನಸ್ಸಲ್ಲಿದೆ, ಹೊರತು ಅವರಿಲ್ಲ ಅನ್ನೋದು ಮಾತ್ರ ಇನ್ನೂ ನಂಬಕ್ಕಾಗ್ತಾಯಿಲ್ಲ. ಆ ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬಕ್ಕೆ ಆತ್ಮ ಸ್ಥೈರ್ಯ ಕೊಡಲಿ. ಆ್ಯಂಡ್ ನಿಜವಾಗಲೂ ಸೇ ವಿ ಲವ್ ಹಿಮ್. ಅಪ್ಪು, ವಿ ಲವ್ ಯು, ವಿ ಮಿಸ್ ಯು, ಬಟ್ ನಮಗೆಲ್ಲ ಗೊತ್ತು ನೀವು ಇಲ್ಲೇ ಇದ್ದೀರಾ, ನಮ್ಮ ಜೊತೆನೇ ಇರ್ತೀರಾ ಅಂತ. ಸೊ ಓಂ ಶಾಂತಿ.